ಎರಡು ದಿನಗಳ ಕಾಲದ ರಥಯಾತ್ರೆ ಬಾಕಿ ಇದೆ ಎನ್ನುವಂತ ಏಕೈಕ ಉದ್ದೇಶದೊಂದಿಗೆ ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಕೃಷ್ಣ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಈ ನಾಡಿಗೆ ಕೊಟ್ಟಿರುವಂತಹ ಅರ್ಥಪೂರ್ಣವಾಗಿರುವಂತಹ ಕೊಡುಗೆಗಳನ್ನ ನಾವೆಲ್ಲರೂ ಇವರು ಕೂಡ ಸ್ಮರಿಸಿಕೊಳ್ಳಬೇಕಾಗಿರುವಂಥದ್ದು. ಇವತ್ತು ಇಸ್ರೇಲ್ ನಲ್ಲಿ ನಡೀತಾ ಇರುವಂತಹ ಗಲಾಟೆ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಮಾಸ್ ನ ಉಗ್ರರು ಇಸ್ರೇಲ್ಗೆ ನುಗ್ಗಿ ಇಸ್ರೇಲ್ನ 1000ಕ್ಕೂ ಹೆಚ್ಚು ಜನರನ್ನ ಬರ್ಬರವಾಗಿ ಕೊಂದಿದ್ದಾರೆ. ನೆನೆ ರಾತ್ರಿಯ ಸುದ್ದಿ ನೋಡಿದ್ರೆ ಎಂತವರು ಗಾಬರಿ ಆಗ್ತಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ 40ಕ್ಕೂ ಹೆಚ್ಚು ಪುಟ್ಟ ಪುಟ್ಟ ಮಕ್ಕಳನ್ನ ಹಮಾಸಿನ ಉಗ್ರವಾದಿಗಳು ಅವನು ನೋಡುವಾಗ ನಮ್ಗೆ ಅನ್ಸುತ್ತೆ ಭಾರತದಲ್ಲೂ ಹಾಗೆ ಆಗ್ಬೇಕಾಗಿತ್ತು. ವಾಸ್ತವವಾಗಿ ನರೇಂದ್ರ ಮೋದಿ ಅನ್ನುವಂತ ಒಂದು ತಡೆಗೋಡೆ ಇರೋದ್ರಿಂದ ಇವತ್ತು ಭಾರತದಲ್ಲಿ ಅದು ತಡೆದು ನಿಂತಿದೆ. ಹೀಗಾಗಿ ಭಾರತ ಸೇಫ್ ಆಗಿದೆ ಅಂತಂದ್ರೆ ಅದು ನರೇಂದ್ರ ಮೋದಿಯವರ ಕಾರಣಕ್ಕೆ. ಆದ್ರೆ ದುರಂತ ಏನ್ ಗೊತ್ತೇ, ರಾಹುಲ್ ಗಾಂಧಿ ಆದಿಯಾಗಿ ಕಾಂಗ್ರೆಸ್ನ ಎಲ್ಲರೂ ಕೂಡ ಇವತ್ತು ಪ್ಯಾಲೆಸ್ತೇನಿನ ಉಗ್ರರನ್ನ ಬೆಂಬಲಿಸ್ತಾ ಇದ್ದಾರೆ. ಪ್ಯಾಲೆಸ್ತೇನಿನ ಉಗ್ರರನ್ನ ಬೆಂಬಲಿಸುವಂತ ಈ ಮಂದಿ ನಾಳೆ ಈ ಭಾರತದಲ್ಲಿ ಭಯೋತ್ಪಾದಕರನ್ನು ಬೆಂಬಲಿಸಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಶಿವಮೊಗ್ಗದಲ್ಲಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ತಿರುಗಾಡಿದವರನ್ನ ಹಿಂದೂಗಳು ತ್ರಿಶೂಲ ಹಿಡ್ಕೊಂಡು ತಿರುಗಾಡಿದ್ರೆ ಮುಸಲ್ಮಾನರು ಖಡ್ಗ ಹಿಡ್ಕೊಂಡು ತಿರುಗಾಡೋದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸಿಕೊಳ್ಳುವಂತ ಮಂತ್ರಿಗಳು ಇರುವವರೆಗೂ ನಾವು ಭಾರತವನ್ನ ಸೇಫ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಭಾರತ ಸೇಫ್ ಆಗಿರಬೇಕು ಅಂತಂದ್ರೆ ಆರ್ಟಿಕಲ್ 370 ನಂತರ ನಾವಿವತ್ತೇನಾದರೂ ತಿರಂಗವನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದಕ್ಕೆ ನಿಸ್ಸಂಶಯವಾಗಿ ಆದರಣೀಯ ನರೇಂದ್ರ ಮೋದಿ ಅವರೇ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೈಗೊಂಡಿದ್ದೀನಿ, ಗದಗಿಗೆ ಬಂದಿದೆ. ಇದನ್ನೆಲ್ಲ ತರುಣ ಮಿತ್ರರ ಸಹಕಾರ ಬಹಳ ಸಂತೋಷ ಕೊಟ್ಟಿದೆ. ನಾನು ನಿಮ್ಮೆಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನೀವೆಲ್ಲರೂ ಓಟ್ ಮಾಡ್ಲಿಕ್ಕಲ್ಲ, ಆದ್ರೆ 10,000 ಜನರ ಹತ್ರ ಓಟ್ ಮಾಡಿಸೋದಕ್ಕೆ ಬೇಕಾಗಿರುವಂತಹ ಚಿಂತನೆಯನ್ನ ಹರಡಿಸಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ನಮೋ ಬ್ರಿಗೇಡ್ ನ ಪರವಾಗಿ ಕೇಳ್ಕೊಳ್ತೀನಿ. ನಮೋ ಬ್ರಿಗೇಡ್ ನ ಒಂದು ನಂಬರ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾವಿಲ್ಲಿಂದ ಮುಂದಕ್ಕೆ ವೇಗವಾಗಿ ಹೋಗ್ಬೇಕಾಗಿರೋದ್ರಿಂದ ಮತ್ತೊಮ್ಮೆ ವಿಸ್ತಾರವಾಗಿರುವಂತ ಕಾರ್ಯಕ್ರಮ ಮಾಡೋಣ. ಒಂದು ನಂಬರ್ ಶೇರ್ ಮಾಡ್ಕೊಳ್ತೀನಿ, ನಂಬರ್ ಬಹಳ ಸುಲಭವಾದ್ದು. 951 ಮೊದಲ 3 ನಂಬರ್ ಮಾತ್ರ ನೆನ್ಪಿಟ್ಕೊಳ್ಳಿ. 951 ನೆಕ್ಸ್ಟ್ ನಂಬರ್ 328. ಏನ್ ಗೊತ್ತಿರೋ 328? ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಬರಬೇಕಾಗಿರುವಂತಹ ಸೀಟುಗಳ ಸಂಖ್ಯೆ 328 ಅಂತ ನಮ್ಮ ಸಂಕಲ್ಪ. 28 ಏನು ಅಂದ್ರೆ ಕರ್ನಾಟಕದಲ್ಲಿ 28 ಕೊಡಬೇಕು ಅಂತ. ಕಳೆದ ಬಾರಿ 5 ವರ್ಷಗಳ ಅವರ ಅವಧಿಗೆ 26 ಸೀಟ್ ಕೊಟ್ಟಿದ್ವಿ, 10 ವರ್ಷಗಳ ಅವರ ಸರ್ಕಾರಕ್ಕೆ 28 ಕೊಡಬೇಕು ಅಂತ. ಇನ್ನು ಕೊನೆ 4 ನಂಬರು 2024. ಒಟ್ಟು ನಂಬರ್ 951-328-2024. ಈ ನಂಬರ್ಗೆ ನಂಬರ್ನ ಸೇವ್ ಮಾಡ್ಕೊಳ್ಳಿ ಮೊದಲು. ನಮೋ ಬ್ರಿಗೇಡ್ ಕರ್ನಾಟಕನೋ ಎನ್ ಬಿ ಕರ್ನಾಟಕನೋ ಹೇಗೋ ಒಂದು ಸೇವ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ನಮ್ಗೆ ಹಾಕಿ, ಗದಗ್ರಿಂದ ನಿಮ್ಮ ಹೆಸರು ಏನಂತ ಹಾಕಿ. ನಿಮ್ಗೆ ಇವತ್ತು ಮೋದಿ ಮಾಡಿರುವಂತ ಸಾಧನೆಗಳ ಅನೇಕ ಚಿಂತನೆಗಳು ನಿಮ್ಮ ಜೊತೆ ನಾವು ಹಂಚ್ಕೊಳ್ತೀವಿ, ನೀವು ಹಂಚ್ಕೊಳ್ತೀವಿ, ನೀವು ನಿಮ್ಮ ಗ್ರೂಪಿಗೆ ಹಾಕ್ಬೋದು. ಬರಲಿರೋ ದಿನಗಳಲ್ಲಿ ಕಾಂಗ್ರೆಸ್ಸಿಗರು ತುಂಬಾ ಸುಳ್ಳು ಹೇಳಲಿಕ್ಕಿದ್ದಾರೆ, ಆ ಸುಳ್ಳಿಗೆಲ್ಲ ಉತ್ತರ ಕೊಡುವಂತ ಪ್ರಯತ್ನವನ್ನು ಇದ್ರ ಮೂಲಕ ನಾವು ಮಾಡ್ತೀವಿ. ಸೊ ದಟ್ ನೀವು ಬೇರೆಯವರೊಂದಿಗೆ ವಾದ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ನಿಮ್ಗೆ ಬೇಕಾಗಿರುವಂತ ಅಸ್ತ್ರವನ್ನು ಕೊಡುವಂತ ಪ್ರಯತ್ನ ಮಾಡ್ತೀವಿ. ದಯಮಾಡಿ ಎಲ್ಲರೂ ನಮ್ಮ ಜೊತೆ ಇರಿ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೇಳಿ, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಹೇಳ್ತೀರಿ, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಬಹಳ ಸಂತೋಷ. ಭಾರತ್ ಮಾತಾ ಕೀ ಜೈ. ವಂದೇ ಮಾತರಂ. ವಂದೇ ಮಾತರಂ.